नमस्ते, नानु पुष्पांजलि। वेलकम बैक टू माय चैनल। इदु बुधवारद व्लॉगु। इन्न बेळगे टिफन गे नानु दोसेना माडिदे। हागे इदु केंप चटनी बंदु नानु लास्ट व्लॉग अल्ली इदर रेसिपी ना शेर माडिदिनी। सो निमगे यारिगादरू ई रेसिपी बेकु अंद्रे नीवु हिंदिन ना व्लॉग अल्ली नीवु चेक माडिद्रे सिगुत्ते। इन्न नानु दोसेगे काय चटनी हागे टमाटो चटनी एरडन्नू माडिदे। इन्न बेळगे टिफन एल्ल आगि एल्ल आद्मेले इन्न नार्मली नम्म हौस् वैफ्स्तु एनु केलस इरुत्ते हेळि, ಮನೆ ಕ್ಲೀನಿಂಗ್, ಇದು ನಮಗೆ ಪ್ರತಿದಿನದ ರೊಟೀನ್ ಇರುತ್ತೆ. ಏನು ಚೇಂಜ್ ಅಂತೂ ಇರಲ್ಲ. ಅಂದರೆ ಒಂದು ದಿನ ಒರೆಸೋದಿದ್ರೆ ಒಂದು ದಿನ ತೊಳೆಯೋದಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ನಾವು ಹಾಗೇ ಇವತ್ತು ನಾನು ವೇರ್ ಮಾಡಿರೋ ಅಂಥ ಡ್ರೆಸ್ ಬಗ್ಗೆನೂ ನಾನು ಹೇಳಿಬಿಡ್ತೀನಿ. ಇದು ಕಾಟನ್ದು ಡ್ರೆಸ್ ಮೆಟೀರಿಯಲ್ಸ್ ಬರ್ತಿತ್ತು, ನೀವು ಇವಾಗಲೂ ಬರ್ತಿದೆ ಅನ್ಕೋತೀನಿ, ಬಟ್ ಈ ನಡುವೆ ನಾನು ತೊಗೊಂಡಿಲ್ಲ, ಹಾಗಾಗಿ ಸರಿಯಾಗಿ ಗೊತ್ತಿಲ್ಲ ನನಗೆ. ಇದು ಸುಮಾರು ಒಂದು 4 ವರ್ಷದ ಹಿಂದೆದು ಇದು ಟಾಪು. ಅವಾಗೆಲ್ಲ ಕಾಟನ್ದು ಡ್ರೆಸ್ ಮೆಟೀರಿಯಲ್ಸ್ ಬಂದಾಗ ನಾನು ತೊಗೊಂಡಿದ್ದೆ ಇದನ್ನು ಹೊಲಿಸ್ಕೋಬೇಕು ಅಂತ. ಬಟ್ ನಾನು ತೊಗೊಂಡ ಮೇಲೆ ನೋಡ್ತೀನಿ, ತುಂಬ ಜನ ಇದೇ ಥರ ಡ್ರೆಸ್ನ ಹಾಕ್ಕೊಂಡಿದ್ರು. ಸರಿ, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅಂದರೆ ಎಲ್ಲರೂ ಹಾಕ್ಕೊಂಡಿರ್ತಾರೆ, ಸೇಮ್ ಆಯಿತಾ ಅಂತ ಏನೋ ಅನ್ನಿಸ್ಬಿಡ್ತು. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಪ್ಯಾಂಟು ಮತ್ತು ಟಾಪ್ ಎರಡೂ ಪೀಸನ್ನು ಈ ರೀತಿ ಟಾಪ್ ಥರ ಹೊಲಿಸ್ಕೊಂಡೆ. ಅಂದರೆ ಈಗ ನೋಡಿ, ನೀವು ಈ ಡ್ರೆಸ್ಸಲ್ಲಿ ಪ್ಲೈನ್ ಇದೆ ಅಲ್ವಾ, ಅಂದರೆ ಸ್ಲೀವ್ಸ್ಗೆ ಇರೋದು ಪ್ಲೈನ್ ಪಿಂಕ್ ಏನಿದೆ ಅದು ಆ್ಯಕ್ಚುಲಿ ಟಾಪ್ ಪೀಸು, ಮತ್ತು ಈ ಬ್ಲ್ಯಾಕ್ ಮೇಲೇನು ಪಿಂಕ್ ಹೂವು ಬಂದಿದೆ ಅಲ್ವಾ, ಇದು ಪ್ಯಾಂಟ್ ಪೀಸ್ ಇತ್ತು ಇದು ಮೆಟೀರಿಯಲ್ಲು. ನಾನು ಎರಡನ್ನು ಮಿಕ್ಸ್ ಮಾಡಿ ಈ ರೀತಿ ಟಾಪ್ನ ಹೊಲಿಸ್ಕೊಂಡೆ. ಬಟ್ ತುಂಬಾ ಚೆನ್ನಾಗಿದೆ, ಸುಮಾರು 4 ವರ್ಷ ಆಗಿದೆ ಹೊಲಿಸಿ, ಈಗಲೂ ತುಂಬ ಹೊಸದಾಗೇ ಇದೆ ಟಾಪು. ಸೊ ಈ ರೀತಿ ನಮ್ಮ ಹತ್ರ ಇರೋ ಕೆಲವು ಡ್ರೆಸ್ಗಳು ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಮೆಟೀರಿಯಲ್ಸು, ಸೊ ನಾವು ಈ ರೀತಿ ಮಿಕ್ಸ್ ಮ್ಯಾಚ್ ಮಾಡಿ ಹೊಲಿಸಿದಾಗ ಅದೇ ಒಂಥರ ಡಿಫ್ರೆಂಟಾಗಿ ಟಾಪ್ ಆಗುತ್ತೆ, ನೋಡೋಕ್ಕೂ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಬುಧವಾರ ಆಗಿರೋದ್ರಿಂದ ಇವತ್ತು ನನ್ನ ಟೈಮ್ ಟೇಬಲ್ ಪ್ರಕಾರ ಮೇಲ್ಗಡೆ ಫ್ಲೋರ್ನ ಕ್ಲೀನ್ ಮಾಡೋದಿರುತ್ತೆ. ಸೊ ನಾನು ಮೇಲ್ಗಡೆ ಕ್ಲೀನ್ ಮಾಡೋಕ್ಕೆ ಹೋಗುವಾಗಲೇ ಸ್ಪ್ರೇನ ತೊಗೊಂಡು ಹೋಗ್ತೀನಿ, ಯಾಕಂದರೆ ನನಗೆ ಹಂಗೆ ಗೋಡೆ ಆಗ್ಬೋದು, ಮತ್ತು ಸ್ವಿಚ್ ಬೋರ್ಡು ಎಲ್ಲೆಲ್ಲಿ ಗಲೀಜು ಕಾಣುತ್ತೆ ನಾನು ಅಲ್ಲಲ್ಲಿ ಹಂಗಂಗೆ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಈ ರೀತಿ ನಾವು ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡ್ತಾ ಇದ್ದಾಗ ಮನೆ ತುಂಬಾ ನೀಟಾಗಿರುತ್ತೆ. ಇನ್ನು ನಾವು ವಾರಕ್ಕೆ ಒಂದೇ ದಿನ ನಾನು ಈ ರೀತಿ ಡೀಪ್ ಕ್ಲೀನ್ ಮಾಡೋದು ಮೇಲ್ಗಡೆ ಫ್ಲೋರ್ನ. ಅಂದರೆ 2 ಸತಿ ಒರೆಸ್ತೀವಿ, 1 ಸತಿ ನಾನು ಒರೆಸಿದ್ರೆ ಇನ್ನೊಂದು ಸತಿ ಮಕ್ಕಳು ಒರೆಸ್ಕೊಡ್ತಾರೆ. ಸೊ ಮಕ್ಕಳು ಒರೆಸಿದಾಗ ನಾನು ಅವ್ರಿಗೆ ಹೇಳ್ತೀನಿ ಮಾಡಿ ಅಂತ. ಕೆಲವು ಸತಿ ಅವ್ರು ಮಾಡ್ತಾರೆ, ಕೆಲವು ಸತಿ ಮಾಡಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋದಾಗಲೇ ನಾನು ಇದನ್ನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ವಾರಕ್ಕೆ ಒಂದಿನ ನಾನು ಡೀಪ್ ಕ್ಲೀನ್ ಮಾಡಿದ್ರೂ ಇನ್ನೊಂದು ವಾರದವರೆಗೂ ತುಂಬಾ ನೀಟಾಗಿರುತ್ತೆ ಮೇಲ್ಗಡೆ ಫ್ಲೋರು. ಇನ್ನು ಇಲ್ಲಿ ನೋಡ್ತಾ ಇರೋ ಪ್ಯಾಕೆಟು ಬಂದು ನೀವು ವೀಣಾ ಶ್ರೀಧರ್ ಕಿಚನ್ ಅಂತ ಹೇಳಿಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ಇದು ಪ್ಯಾಕೆಟ್ಸು ಅಂದರೆ ಅವರು ಈ ಥರ ಹರ್ಬಲ್ ಪ್ಯಾಕ್ಸು ಮತ್ತು ಬಾತಿಂಗ್ ಪೌಡರ್ ಆಗ್ಬೋದು ಮತ್ತು ಹೇರ್ ಪ್ಯಾಕು ಇವೆಲ್ಲ ಮಾಡ್ತಾರಲ್ವಾ, ಅವರು ನನಗೆ ನಾನು 100K ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಒಂದು ಮಿನಿ ವ್ಲಾಗ್ನ ಮಾಡಿ ಹಾಕಿದ್ದೆ, ಅವಾಗ ಅವರು ಫೇಸ್ಬುಕ್ಕಲ್ಲಿ ನನಗೆ ಕಂಗ್ರಾಟ್ಸ್ ಅಂತ ಹೇಳಿದರು. ನಂಗೆ ತುಂಬಾ ಖುಷಿ ಆಯಿತು, ಅಂದರೆ ಅಂಥ ಸೀನಿಯರ್ ಯೂಟ್ಯೂಬರ್ ಎಲ್ಲ ನಮ್ಮಂಥವ್ರಿಗೆಲ್ಲ ಕಂಗ್ರಾಟ್ಸ್ ಹೇಳ್ತಾರ ಅಂತ ಅಂದ್ಬಿಟ್ಟು ಆಮೇಲೆ ನಾನೇ ಒಂದು ಸ್ವಲ್ಪ ಚಾಟ್ ಮಾಡಿಬಿಟ್ಟು ನಂಬರ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ಫೋನ್ ಮಾಡಿದಾಗ ಅವ್ರಿಗೆ ಹೇಳಿದೆ ಈ ಥರ ನಾನು ಮಕ್ಕಳಿಗೆ ಇವಾಗಲೂ ಸೋಪೆಲ್ಲ ಹಾಕ್ಸಕ್ಕೆ ಹೋಗೋದಿಲ್ಲ, ಈ ಥರ ಕಡಲೆ ಹಸಿಟ್ಟು ಅಕ್ಕಿ ಹಸಿಟ್ಟನ್ನೇ ಮಿಲ್ ಮಾಡಿಸಿ ನಾನು ಅವ್ರಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅವಾಗ ಅವರು ಈ ಥರ ನಮ್ಮದೂ ಬಾತಿಂಗ್ ಪೌಡರ್ ಇದೆ ಮತ್ತು ಹೇರ್ ಪ್ಯಾಕ್ ಎಲ್ಲ ಇದೆ ಪುಷ್ಪ, ಒಂದ್ಸತಿ ಟ್ರೈ ಮಾಡಿ ರಿವ್ಯೂ ಕೊಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ರು. ಎರಡೆರಡು ಪ್ಯಾಕೆಟ್ಸ್ ಏನೋ ಕಳಿಸಿದ್ರು, ನಾನು ಒಂದು ಆಲ್ರೆಡಿ ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ವಾಶ್ರೂಮಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಪ್ಯಾಕೆಟ್ ಇಲ್ಲಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ದೆನ್ ಪ್ಲೀಸ್ ದಯವಿಟ್ಟು ಇದನ್ನು ಪ್ರಮೋಷನ್ ವಿಡಿಯೋ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅವರೇನೋ ನನಗೆ ಕನ್ಸರ್ನ್ ಅಂದರೆ ಒಂದು ರಿವ್ಯೂ ಕೊಡಪ್ಪ ಅಂತ ಹೇಳಿ ಕೊಟ್ಟಿದ್ರು, ನಾನು ಇವಾಗ ಎತ್ತಿಡುವಾಗ ಕಾಣಿಸ್ತಲ್ವ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನು ನನಗೆ ಒಬ್ಬರು ಸಬ್ಸ್ಕ್ರೈಬರು ಭವ್ಯಶ್ರೀ ಅಂತ ಹೇಳಿಬಿಟ್ಟು ಅವರು ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅವ್ರ ಕ್ವಶನ್ಸ್ಗೆಲ್ಲ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಅವ್ರ ಕ್ವಶನ್ ಏನಾಗಿತ್ತು ಅಂತಂದರೆ, ನೀವು ಯಾವಾಗಲೂ ನೀಟಾಗಿರ್ತೀರಾ, ಫ್ರೆಶ್ ಆಗಿರ್ತೀರಾ, ಮತ್ತು ಸ್ನಾನ ಮಾಡಿಕೊಂಡೆ ಅಡುಗೆ ಮನೆಗೆ ಬರ್ತೀರಾ,
ಮತ್ತು ಯಾವಾಗ್ಲೂ ಹೊರಗಡೆ ಎಲ್ಲೋ ಹೋಗಿ ಬಂದಂಗೆ ಡ್ರೆಸ್ ಆಗಿರ್ತೀರಾ, ಇದೇ ಥರ ಇರ್ತೀರಾ ಮನೇಲಿ, ಇಲ್ಲ ವ್ಲಾಗ್ಸ್ಗೋಸ್ಕರ ಈ ರೀತಿ ಇರ್ತೀರಾ ಅಂತ ಕೇಳಿದರು. ನಿಜ ಹೇಳಬೇಕು ಅಂತಂದರೆ ನಾನು ವ್ಲಾಗ್ಸ್ ಮಾಡೋಕ್ಕಿಂತ ಮುಂಚೆನೂ ನಾನು ಹಿಂಗೆ ಇದ್ದೀನಿ, ನಾನು ಈ ಥರ ನೀಟಾಗೇ ಇದ್ದೀನಿ. ಇದು ಕ್ರೆಡಿಟ್ ನಾನು ನಿಜ ಹೇಳಬೇಕು ಅಂದರೆ ನಮ್ಮ ಅತ್ತೆಗೆ ಕೊಡಬೇಕು ಅಂತ ಹೇಳಿ ಅಂದ್ಕೋತೀನಿ. ಯಾಕಂದರೆ ನಾನು ಮದುವೆ ಆಗಿ ಹೋದಾಗ ಅತ್ತೆ ಮನೆಗೆ, ನಮ್ಮ ಅತ್ತೆ ಯಾವಾಗಲೂ ಅಷ್ಟೇ ನನ್ನನ್ನು ಮುಖ ತೊಳ್ಕೊ, ನೀಟಾಗಿರು ನೀಟಾಗಿರು ಅಂದರೆ, ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಬರೋಕ್ಕೆ ಮುಂಚೆನೂ ಅವಾಗೆಲ್ಲ ಅವರು ಸ್ನಾನ ಮಾಡಿಕೊಂಡೆ ಅಡುಗೆ ಮನೆಗೆ ಬಾ ಅಂತ ಅಂದ್ಬಿಟ್ಟು ಹೇಳೋರು. ಆಮೇಲೆ ಮುಖ ತೊಳ್ಕೊಂಡಾದರೂ ಬಮ್ಮ ಹಂಗೆ ಬರಬೇಡ ಅಡುಗೆ ಮನೆಗೆ ಅಂತ ಹಂಗೆ ಹೇಳೋರು. ನನಗೆ ಮದುವೆ ಆದಾಗಿಂದನೂ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ, ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡೆ ನಾವು ಅಡುಗೆ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಇನ್ನು ವ್ಲಾಗ್ಸ್ಗೋಸ್ಕರ ಇದ್ದೀನಿ ಅನ್ನೋದು ಮಾತ್ರ ಸುಳ್ಳು. ಮತ್ತು ನಾನು ಈ ರೀತಿ ನೀಟಾಗಿದ್ದೀನಿ ಅಂತಂದರೆ, ನೀಟಾಗಿ ಈ ರೀತಿ ಡ್ರೆಸ್ ಮಾಡ್ಕೋತೀನಿ ಅಂತಂದರೆ, ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ ಅಂದರೆ ಹೋಮ್ ಮೇಕರ್ಸ್ ಬಗ್ಗೆ ಹೇಳಿದಾಗ ನಾನು ನನ್ನ ಮನೆಗೆ ಮಹಾರಾಣಿ ಅಂತ ಅಂದ್ಬಿಟ್ಟು. ಸೊ ನಾನು ಮಹಾರಾಣಿಯಾಗಿದ್ದಾಗ ನಾನು ನೀಟಾಗಿರಲೇಬೇಕಲ್ವ, ನಾನು ಯಾಕೆ ಯಾವಾಗ್ಲೂ ಒಂದೇನೋ ಕೆಲಸದವ್ರ ಥರ ಯಾಕೆ ಇರಬೇಕು. ನಮ್ಮನ್ನು ನಾವು ನೀಟಾಗಿ ಇಟ್ಕೊಂಡಾಗ ನಮಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ, ಪಾಸಿಟಿವ್ ಇದಾಗಿರುತ್ತೆ. ಈಗ ನಾನು ನನ್ನನ್ನು ನೀಟಾಗಿ ಇಟ್ಕೊಂಡಾಗಲೇ ಅಲ್ವಾ ನನ್ನ ಮನೇನ ಆಟೋಮೆಟಿಕ್ಕಾಗಿ ನೀಟಾಗಿ ಇಟ್ಕೋತೀನಿ. ಮತ್ತು ಇನ್ನೊಂದು ಏನಂದರೆ, ನನ್ನ ಮಕ್ಕಳಿಗೂ ನಾನೊಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗಿರುತ್ತೆ. ಮಕ್ಕಳು ಹೇಗೆ ಅಂತಂದರೆ, ನಾವು ಬಾಯಲ್ಲಿ ಹೇಳೋದನ್ನು ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ನಾವೇನೇ ಆಗಲಿ ಆ್ಯಕ್ಷನ್ನಲ್ಲಿ ನಾವೇನು ಮಾಡ್ತಿರ್ತೀವೋ ಅದು ಅವರು ತುಂಬ ಫಾಲೋ ಮಾಡ್ತಿರ್ತಾರೆ. ನಾವು ಬಾಯಲ್ಲಿ ಹೇಳಿದ್ರೆ ಅವ್ರಿಗೆ ಆ ಮೂಮೆಂಟ್ಗೆ ಅಷ್ಟೇ ಅವ್ರಿಗೆ ಕೇಳಿಸುತ್ತೆ, ಆಮೇಲೆ ಅದನ್ನು ಅವರು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅದೇ ನಾವು ಮಾಡ್ತಾ ಇರೋದನ್ನು ನೋಡಿದಾಗ ಅವರು ಓ ನಮ್ಮಮ್ಮ ಹಿಂಗಿದ್ದಾರೆ, ನಮ್ಮಮ್ಮ ಹಿಂಗೆ ಮಾಡ್ತಿದ್ದಾರೆ, ನಾನು ಹಿಂಗಿರಬೇಕು ಅನ್ನೋದು ಅವ್ರಿಗೂ ಬರುತ್ತೆ. ಸೊ ಇದೆಲ್ಲ ರೀಸನ್ಸ್ ಮೇ ಬಿ ನಾನು ಈ ರೀತಿ ಇರೋದು. ಮತ್ತು ಇನ್ನೊಂದು, ನನಗೆ ನಾನು ನೀಟಾಗಿ ಇರೋದು ತುಂಬಾ ಇಷ್ಟ ಆಗುತ್ತೆ. ನನಗೆ ಏನೋ ಒಂಥರ ತಲೆ ಗಂಟು ಹಾಕ್ಕೊಂಡು ಮುಖನ ತೊಳಿದಿರಾ ಆ ಥರ ಎಲ್ಲ ಇದ್ದಾಗ ನಾನೊಂಥರ ಪೇಷಂಟ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಅಂದರೆ ಅವತ್ತಿನ ದಿನವೇ ನನಗೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಮುಂಚೆಯಿಂದನೂ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ನೀಟಾಗಿ ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡೆ ನಾನು ಕೆಳಗಡೆ ಬರೋದು. ಕೆಲವು ಸತಿ ಅಂತೂ ಈ ಹಬ್ಬಗಳು ಏನಾದರೂ ಮಾಡಬೇಕು ಅಂದಾಗ ನಾನು ಒಂದೇ ಸತಿ ಸ್ನಾನ ಮಾಡಿಕೊಂಡೇ ಬರ್ತೀನಿ ಕೆಳಗಡೆ. ಇದು ಒಂದು ಟಿಪ್ ಅಂತ ಆದರೂ ಅಂದ್ಕೊಳ್ಳಿ, ಇಲ್ಲ ಅಂತಂದರೆ ನಾನು ಫಾಲೋ ಮಾಡ್ತಾ ಇರೋದು ಈ ರೀತಿ ಇದೆ ಅಂತಾದರೂ ಅಂದ್ಕೊಳ್ಳಿ ನೀವು. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲ ಲೇಡೀಸ್ಗೂ ಅಂದರೆ ಹೋಮ್ ಮೇಕರ್ಸ್ಗೆ, ನಾವು ಮನೇಲಿ ಇದ್ದೀವಿ ಅಂದಿದ ತಕ್ಷಣ ನಮಗೆ ರೆಡಿ ಆಗಬಾರ್ದು, ನಾವು ನೀಟಾಗಿರಬಾರ್ದು ಅಂತ ಏನು ಅರ್ಥ ಅಲ್ಲ ಅಲ್ವಾ. ನಾವು ಮನೇಲಿ ಇದ್ರೂ ನಮಗೆ ನಾವು ನೀಟಾಗಿ ಇರೋದ್ರಿಂದ ತುಂಬಾ ಒಳ್ಳೇದು. ಈಗ ನೋಡಿ, ಸಡನ್ನಾಗಿ ಯಾರಾದರೂ ಮನೆಗೆ ಬರ್ತಾರೆ, ಇವಾಗ ನನಗೆ ಆ ಥರ ಆಗುತ್ತೆ. ಈಗ ನಾನು ಹೆಂಗಂದ್ರೆ ಹಂಗಿದ್ದಾಗ ಸಡನ್ನಾಗಿ ಯಾರಾದರೂ ಮನೆಗೆ ಬಂದುಬಿಟ್ರೆ ಮತ್ತೆ ನಾನು ಮೇಲೆ ಓಡ್ಬಂದು ನೀಟಾಗಿ ಬೇರೆ ಡ್ರೆಸ್ ಹಾಕ್ಕೋಬೇಕಾಗುತ್ತೆ. ಕೆಲವು ಸತಿ ನೀಟಾಗಿ ತಲೆ ಬಾಚಿರಲ್ಲ, ಹೆಂಗಂದ್ರೆ ಹಂಗಿದ್ದಾಗ ಅವ್ರು ಡೈರೆಕ್ಟಾಗಿ ಕೇಳ್ತಾರೆ, ಏನು ಹುಷಾರಿಲ್ವ ನಿಮಗೆ ಅಂದ್ಬಿಟ್ಟು. ಮತ್ತು ಈಗ ನನ್ನ ಮಕ್ಕಳನ್ನ ನನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡೋದಿರುತ್ತೆ, ಇಲ್ಲ ತರಕಾರಿ ತರಕ್ಕೆ ಹೋಗೋದಾದರೂ ಇರುತ್ತೆ. ಸೊ ಹಂಗೆಲ್ಲ ಇದ್ದಾಗ ನಾನು ಬೆಳಿಗ್ಗೆ ಫ್ರೆಶ್ ಆಗಿದ್ದುಬಿಟ್ರೆ ನಾನು ಯಾವ ಮೂಮೆಂಟಲ್ಲಿ ಬೇಕಾದರೂ ನಾನು ಈಚೆ ಹೋಗ್ಬೋದು. ಅದೇ ಇಲ್ಲ ಅಂತಂದರೆ ನಾನು ಮತ್ತೆ ಮೇಲೋಗಿ ನೀಟಾಗೆಲ್ಲ ರೆಡಿ ಹಾಕ್ಕೊಂಡು ಹೋಗಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಮಕ್ಕಳಿಗೂ ಸ್ಕೂಲಿಗೆ ಟೈಮೆಲ್ಲ ಆಗೋಗ್ಬಿಟ್ಟಿರತ್ತಲ್ವಾ. ಹಾಗಾಗಿ ಸೊ ನನಗೆ ಅದು ಅಮ್ಮಮ್ಮ ಅಂದರೆ ನನಗೊಂದು 10 ನಿಮಿಷ ಹಿಡಿಸುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಏನು ಟೈಮ್ ಆಗೋದೇ ಇಲ್ಲ. ನಾವು ಮುಖ ತೊಳ್ಕೊಂಡು ತಲೆ ಬಾಚ್ಕೊಳ್ಳೋಕ್ಕೆ 10 ನಿಮಿಷ. ಮತ್ತು ಇವನ್ ನಮ್ಮ ಸ್ಕಿನ್ನೂ ಚೆನ್ನಾಗಿರುತ್ತೆ. ನಾನು ಬೆಳಿಗ್ಗೆ ಹೊತ್ತು ಮುಖ ತೊಳ್ಕೊಂಡ್ರೆ ಏನು ಕ್ರೀಮ್ಸ್ ಎಲ್ಲ ಹಚ್ಚಕ್ಕೆ ಹೋಗೋದಿಲ್ಲ, ಅದು ಡ್ರೈ ಆಗಬಾರ್ದಲ್ವ ಸ್ಕಿನ್ ಅಂತ ಹೇಳಿಬಿಟ್ಟು ಅಲೋವೆರಾ ಜೆಲ್ ಒಂದು ಹಚ್ತೀನಿ ಅಷ್ಟೇ. ಸೊ ನಮ್ಮ ಸ್ಕಿನ್ನು ನೀಟಾಗಿರುತ್ತೆ, ಪ್ಲಸ್ ನಾವು ನೀಟಾಗಿರ್ತೀವಿ. ಆ ನೀಟಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೊಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಏನಾದರೂ ಕೆಲಸ ಮಾಡ್ತಿದ್ರು ಅಷ್ಟೇ. ಮತ್ತು ಇನ್ನೂ ಒಂದು ಹೇಳಬೇಕು ಅಂದರೆ, ಮೇನ್ಲಿ ಹಸ್ಬೆಂಡ್ಸ್ ಗಂಡಂದಿರ್ಗೆ ಹೆಂಗಿರುತ್ತೆ ಅಂತಂದರೆ, ನಾವು ಮದುವೆ ಆದ ಹೊಸದ್ರಲ್ಲಿ ತುಂಬ ನೀಟಾಗಿ ಇದ್ಬಿಡ್ತೀವಿ. ಅದು ದೊಡ್ಡವರು ಹೇಳ್ಕೊಡ್ತಿರ್ತಾರೆ, ಪ್ಲಸ್ ನಮಗೂ ಬಂದ್ಬಿಡುತ್ತೆ ನೀಟಾಗಿ ರೆಡಿ ಆಗಬೇಕು ಅನ್ನೋದು. ಬಟ್ ಹೋಗ್ತಾ ಏನು ಮಾಡ್ತೀವಿ, ಮಕ್ಕಳಾಯಿತು ಇದಾಯಿತು ಅಯ್ಯೋ ಮನೇಲೇ ಇರ್ತೀನಲ್ವ ಏನಕ್ಕಿರಬೇಕು ಅಂತಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಇದ್ಬಿಡ್ತೀವಿ. ಆದರೆ ಹಸ್ಬೆಂಡ್ಸ್ಗೆ ಏನಾಗುತ್ತೆ ಅಂದರೆ, ಅವರು ಹೊರಗಡೆ ಕೆಲಸ ಮಾಡ್ತಿರ್ತಾರಲ್ವ, ಹೊರಗಡೆ ಹೋದಾಗ ಆಫೀಸಲ್ಲಿ ಅವ್ರ ಜೊತೆ ಕೆಲಸ ಮಾಡೋರು ಅವ್ರು ತುಂಬ ನೀಟಾಗಿ ಬಂದಿರ್ತಾರೆ. ಅವ್ರಿಗೆ ಅವ್ರನ್ನ ನೋಡಿದಾಗ ಅನ್ಕೋತಾರೆ, ನೋಡಿ ಇವ್ರು ಎಷ್ಟು ನೀಟಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ನನ್ನ ವೈಫ್ ಇದ್ದಾಳೆ, ನನ್ನ ಹೆಂಡತಿ ಯಾವಾಗಲೂ ತಲೆಗೆ ಗಂಟು ಹಾಕ್ಕೊಂಡಿರ್ತಾಳೆ,
ಯಾವಾಗಲೂ ಮುಖ ನಂಗೆ ಹಿಂಗಿರುತ್ತೆ ಅನ್ನೋ ಅವ್ರಿಗೂ ಒಂದು ಇದು ಬರುತ್ತೆ. ಸೊ ಈವನ್ ನಮ್ಮ ಮ್ಯಾರೇಜ್ ಲೈಫು ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಯಾವಾಗೂ ಒಂದು ಸ್ವಲ್ಪ ನೀಟಾಗಿದ್ದಷ್ಟೂ ನಮಗೆ ಅದು ತುಂಬ ಬೆನಿಫಿಟ್ಸ್ ಜಾಸ್ತಿನೇ ಇದ್ದರೆ ಇದರಿಂದ ಏನು ಕೆಟ್ಟದಂತೂ ಆಗೋದಿಲ್ಲ ಅಲ್ವಾ. ಏನೋ ಒಂದು ಬ್ಯಾಡ್ ಏನೋಪ್ಪ ಬಿಡು ಇದು ಈ ಥರ ನಾವು ನೀಟಾಗಿದ್ದುಬಿಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗಿ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ನಾವೇನು ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀಟಾಗಿ ಮುಖ ತೊಳ್ಕೊಂಡು ನಾವು ಯಾವ ಕ್ರೀಮ್ ಹಚ್ಕೊತೀವಿ ಅದನ್ನು ಹಚ್ಕೊಂಡಿದ್ರೆ ಸಾಕು. ನಮ್ಮನ್ನು ನೋಡಿ ನಮ್ಮ ಫ್ಯಾಮಿಲಿಗೂ ಅಷ್ಟೇ ಒಂದು ಪಾಸಿಟಿವ್ ವೈಬ್ಸ್ ಬರಬೇಕು. ನಮ್ಮ ಮನೇಲಿ ಹೆಂಗೆ ಅಂತಂದರೆ ನಮ್ಮ ಈವ್ನಿಂಗ್ಸ್ ನಮ್ಮ ಮನೆಯವರು ಆಫೀಸಿಂದ ಮನೆಗೆ ಬಂದಿದ್ದ ತಕ್ಷಣ ನಾನೇನಾದರೂ ಇನ್ನೂ ಸ್ನಾನ ಮಾಡಿಲ್ಲ ಈ ಥರ ತಲೆ ಗಂಟು ಹಾಕ್ಕೊಂಡು ಹಿಂಗೆಲ್ಲ ಇದ್ದೀನಿ ಅಂತಂದರೆ ಅವರಲ್ಲೇ ಬೈದ್ಬಿಡ್ತಾರೆ. ಏನು ಹಂಗಿದ್ಯಾ ಈವ್ನಿಂಗ್ ಬರ್ತೀನಿ ಅಂತ ಗೊತ್ತಿಲ್ವಾ, ನೀಟಾಗಿರಬೇಕು ಅನ್ನೋದು ಗೊತ್ತಾಗಲ್ವಾ ಮನೇಲಿ. ಏನು ಮನೇಲಿ ಇದ್ದುಬಿಟ್ರೆ ನೀನು ಈ ಥರ ಇರಬೇಕಾ, ಹೊರಗಡೆ ಹೋದ್ರೇ ನೀನು ಮೇಕಪ್ ಮಾಡ್ಕೋಬೇಕಾ, ಮನೇಲಿದ್ದರೆ ಮೇಕಪ್ ಮಾಡ್ಕೋಬಾರ್ದ ಅಂತ ಎಲ್ಲ ಹೇಳಿ ಕ್ವಶನ್ ಮಾಡ್ತಾರೆ. ಹಂಗಂತ ಹೇಳಿ ಮೇಕಪ್ ಮಾಡಿಕೊಂಡು ಇರೋ ಅವಶ್ಯಕತೆ ಏನೂ ಇಲ್ಲ. ಬಟ್ ಮೇಕಪ್ ಮಾಡಿಕೊಂಡ್ರು ನನ್ನ ಕೇಳಿದ್ರೆ ತಪ್ಪಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮನ್ನು ನಾವು ಪ್ರೀತಿಸೋದ್ರಲ್ಲಿ ತಪ್ಪೇನಿದೆ ಹೇಳಿ. ಮೇಕಪ್ ಅಂತಂದರೆ ಏನು ಲಿಪ್ಸ್ಟಿಕ್ ಹಚ್ಕೋಬೇಕು ಇಲ್ಲ ಐಲೈನರ್ ಹಚ್ಕೋಬೇಕು ಆ ಥರ ಏನಿಲ್ಲ. ನಮ್ಮ ಸ್ಕಿನ್ನನ್ನು ನಮ್ಮ ಕೂದಲನ್ನು ನಾವು ನೀಟಾಗಿ ಇಟ್ಕೊಂಡಿದ್ರೆ ಅದೇ ಸಾಕು ಅಂತ ಹೇಳಿ ನನಗನ್ಸುತ್ತೆ. ಅದರಲ್ಲೂ ಸಂಜೆ ಹೊತ್ತು ಪೂಜೆ ಎಲ್ಲ ಮಾಡುವಾಗ ತಲೆ ಹೂವ ಮುಡ್ಕೊಂಡು ಸೀರೆ ಉಟ್ಕೊಂಡು ಲಕ್ಷಣವಾಗಿದ್ದರೆ ಒಂಥರ ನಾವು ಮನೆ ನಮ್ಮನೆ ಮಹಾಲಕ್ಷ್ಮಿದಿರಲ್ವಾ ನಾವು, ಅದಿನ್ನೂ ಒಂಥರ ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತ ನನಗನ್ಸುತ್ತೆ. ಕೆಲಸ ಮಾಡಿ ನಾನು ಸ್ನಾನ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. ಹಾಗೆ ಪಾವನಿನೂ ಕರ್ಕೊಂಡೆಲ್ಲ ಬಂದೆ. ಬರ್ತಾ ಸ್ವಲ್ಪ ತರಕಾರಿನೆಲ್ಲ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಈಗ ನಾನು ನೀಟಾಗಿ ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಹಸಿಮೆಣಸಿನ್ಕಾಯಿನ ನಾವು ಈ ರೀತಿ ತೊಟ್ಟು ಬಿಡಿಸ್ಬಿಟ್ಟು ನಾವು ಸ್ಟೋರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಕೊತ್ತಂಬರಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಾನು ಒಂದು ಕಟ್ಟನ್ನೇ ತಂದಿದ್ದೆ. ಅಂದರೆ ಎಲ್ಲದಕ್ಕೂ ನಾವು ಕೊತ್ತಂಬರಿ ಬೇಕೇ ಬೇಕಲ್ವಾ. ಹಾಗಾಗಿ ಇನ್ನು ನಾನು ಮಧ್ಯಾಹ್ನ ಸಾಂಬಾರು ಬಂದು ಬಸ್ಸಾರು ಮಾಡಿದ್ದೆ. ಆದರೆ ನಮ್ಮ ಮನೆಯವ್ರಿಗೆ ಬಸ್ಸಾರು ಇಷ್ಟ ಆಗೋದಿಲ್ಲ, ಅವರು ಒನ್ ಟೈಮ್ ಆದರೆ ತಿಂತಾರೆ ನೆಕ್ಸ್ಟು ಬೇಡ ಅಂತಲೇ ಹೇಳ್ತಾರೆ. ಕಳ್ಳೆಪುರಿ ಇತ್ತು ಹಾಗಾಗಿ ಚುರುಮುರಿ ಮಾಡು ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಇದ್ದೀನಿ ಈಗ. ಸೊ ಚುರುಮುರಿ ಅಂದರೆ ನನ್ನ ಪ್ರಕಾರ ನೀವು ಎಲ್ಲ ಮಾಡೋ ರೀತಿನೇ, ನಾನೇನು ಸ್ಪೆಷಲಾಗಿ ಮಾಡಲ್ಲ. ಒಂದೇನಂತಂದರೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಲ್ವಾ, ಅದೇ ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ, ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಹನಿ ಏನಾದರೂ ಫ್ರೀ ಆಗಿದ್ದಾಗ ಅವಳು ಬಂದು ನನಗೆ ಹೆಲ್ಪ್ ಮಾಡ್ತಿರ್ತಾಳೆ. ಅಂದರೆ ನನಗೆ ಮಕ್ಕಳು ಹೆಲ್ಪ್ ಮಾಡೋದೇ ಇಲ್ಲ ಅಂತ ಹೇಳೋದು ಸುಳ್ಳಾಗುತ್ತೆ. ಅವರು ಓದ್ಕೊಳ್ಳುವಾಗ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ, ಓದೋದೆಲ್ಲ ಏನೂ ಇಲ್ಲ ಅಂತಂದರೆ ಅವರೇ ಬಂದು ಫ್ರೀಯಾಗಿ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಇನ್ನು ನಾನಿವತ್ತು ಚುರುಮುರಿ 2 ಥರ ಮಾಡ್ತಾ ಇದ್ದೀನಿ, ಒಂದು ಗ್ರೀನ್ ಚಟ್ನಿ ಯೂಸ್ ಮಾಡಿಕೊಂಡು ಒಂದು ರೆಡ್ ಚಟ್ನಿ ಯೂಸ್ ಮಾಡಿಕೊಂಡು. ಇಲ್ಲಿ ನಾನು ಕ್ಯಾರೆಟು ಮತ್ತು ಈರುಳ್ಳಿ ಎರಡಕ್ಕೂ, ಅಂದರೆ ಇಲ್ಲಿ ಕಳ್ಳೆಪುರಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದಕ್ಕೆ ಕಡಿಮೆ ಕ್ವಾಂಟಿಟಿ, ಇದು ಜಾಸ್ತಿ ಇದೆ ಗ್ರೀನ್ ಚಟ್ನಿ ಮಾಡೋದು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟು ಈರುಳ್ಳಿ ಆದಮೇಲೆ ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸೌತೆಕಾಯಿ ಕೊತ್ತಂಬರಿ ಇಷ್ಟನ್ನೂ ಎರಡಕ್ಕೂ ಹಾಕ್ತಾ ಇದ್ದೀನಿ ನಾನು. ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಟೇಸ್ಟ್ಗೆ ಅಂತ ಹೇಳಿ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೋಬೇಕು ಅಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ರಾತ್ರಿ ಇವಾಗ ಅಡುಗೆ ಏನು ಮಾಡಿಲ್ಲ, ಅಂದರೆ ಸಾಂಬಾರು ಇದೆ ಬಿಸಿ ಮಾಡಿ ಇಟ್ಟಿದ್ದೀನಿ, ಬಟ್ ಊಟದ ಥರ ಇದನ್ನೇ ತಿಂದುಬಿಟ್ರೆ ಇನ್ನು ಊಟ ಏನು ಮಾಡಲ್ವಲ್ಲ, ಅದಕ್ಕೆ ಇದನ್ನೇ ಸ್ವಲ್ಪ ಜಾಸ್ತಿನೇ ಮಾಡು ಅಂತ ಹೇಳಿದ್ರು. ಅದನ್ನು ಮಾಡ್ತಾ ಇರೋದ್ರಿಂದ
ಇನ್ನು ನಾನಿಲ್ಲಿ ಗ್ರೀನ್ ಚಟ್ನಿನ ಹಾಕೋತಾ ಇದ್ದೀನಿ. ಅಂದರೆ ಈ ದೊಡ್ಡ ಪಾತ್ರೆಯಲ್ಲಿ ಏನಿದೆ ಇದರಲ್ಲಿ ನಾನು ಗ್ರೀನ್ ಚಟ್ನಿ ಹಾಕಿ ಚುರುಮುರಿ ಮಾಡ್ತಾ ಇರೋದ್ರಿಂದ ನಾನು 3-4 ಸ್ಪೂನ್ ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ರೆಡ್ ಚಟ್ನಿ ಹಾಕಿರೋದು ಅದು ವಿಡಿಯೋ ಆಗಿಲ್ಲ, ಸಾರಿ. ಅದಾದಮೇಲೆ ನಾನು ಟೇಸ್ಟ್ಗೆ ಬೇಕಾಗಿರುವಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ಕೆಲವರು ಖಾರ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಚಟ್ನಿನ ಜಾಸ್ತಿ ಹಾಕ್ಕೋಬೋದು, ನಾವು ಅಷ್ಟೊಂದು ಖಾರ ತಿನ್ನಲ್ಲ. ಹಾಗಾಗಿ ಜೊತೆಗೆ ನಾನು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಚಾಟ್ ಮಸಾಲನೂ ಅಷ್ಟೇ, ನಿಮ್ಮ ಟೇಸ್ಟ್ಗೆ ನೀವು ಹಾಕ್ಕೋಬೋದು. ನಮ್ಮ ಮನೇಲಿ ಚಾಟ್ ಮಸಾಲ ಜಾಸ್ತಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಾನು ಅಷ್ಟನ್ನೇ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸೇವ್ ಪೂರಿ ಮತ್ತು ನಿಪ್ಪೊಟ್ಟು ಇವೆರಡೂ ನಾನು ತರಿಸಿದ್ದೆ. ಅದು ಯಾವ ಅಂಗಡೀಲಿ ತಂದಿದ್ರು ಅಂತ ಗೊತ್ತಿಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಫ್ರೆಶ್ ಆಗಿ ಮಾಡಿದ್ರಂತೆ, ಬಿಸಿನೂ ಇತ್ತು ಅದು ಆ್ಯಕ್ಚುಲಿ. ಸೊ ಅವರು ನಮ್ಮ ಮನೆಯವರು ಅದು ಬಿಸಿ ಇದ್ದಿದ್ದಕ್ಕೆ ಪ್ಲಾಸ್ಟಿಕ್ ಕವರಲ್ಲಿ ಬೇಡ ಅಂತ ಹೇಳಿಬಿಟ್ಟು ಒಂದೆರಡು ಸ್ಟೀಲ್ ಬಾಕ್ಸ್ನ ತೊಗೊಂಡು ಅದರಲ್ಲಿ ಹಾಕಿಸ್ಕೊಂಡು ಬಂದಿದ್ದರು. ಅದನ್ನೇ ಹೇಳ್ತಾ ಇದ್ದೆ, ನೆಕ್ಸ್ಟ್ ಟೈಮ್ ತೊಗೊಂಡು ಬಂದರು ಅದೇ ಶಾಪಲ್ಲೇ ತೊಗೊಂಡು ಬನ್ನಿ, ಬಾಕ್ಸ್ ಮನೆಯಿಂದನೇ ತೊಗೊಂಡೋಗಿ ಸುಮ್ಮನೆ ಹೊಸದು ತರಬೇಡಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಸೊ ಇದಿಷ್ಟು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನು ಇಷ್ಟೊಂದು ಮಾಡ್ತಿದ್ದೀರಾ ಅಂತ ಅನ್ಕೊಂತೀರೋ ಏನೋ, ಪ್ಲಸ್ ನಾನು ಇದನ್ನು ನನ್ನ ಫ್ರೆಂಡ್ಗೂ ಬೇರೆ ಸ್ವಲ್ಪ ಕೊಡಬೇಕಿತ್ತು, ಹಾಗಾಗಿನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿದ್ದೀನಿ. ಇನ್ನು ಇವತ್ತಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ವ್ಲಾಗ್ಸು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ವ್ಲಾಗ್ಸ್ನ ಆ್ಯಕ್ಚುಲಿ ತುಂಬ ಜನ ನೋಡ್ತಿದ್ದೀರಾ, ಅದಂತೂ ನನಗೆ ತುಂಬ ಖುಷಿಯಾಗ್ತಿದೆ. ಅದಕ್ಕೆ ನಾನು ಮುಂಚೆ ವಾರದಲ್ಲಿ ಒಂದು ವ್ಲಾಗ್ ಹಾಕ್ತಿದ್ದವಳು, ಈಗ ನನಗೆ ವ್ಯೂಸು ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು ಮತ್ತು ಎಲ್ಲ ರಿಕ್ವೆಸ್ಟ್ ಮಾಡ್ಕೋದಿದ್ದೀರಾ ಅಂತ ಹೇಳಿ ನಾನೀಗ ವಾರಕ್ಕೆ ಎರಡು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಈ ಸಪೋರ್ಟ್ ಹೀಗೆ ಇದ್ದರೆ ನಾನು ಇನ್ನೂ ವ್ಲಾಗ್ಸ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.